ಅದೆಲ್ಲಾ ಹೇಳಕ್ ನನಗೆ ಟೈಮ್ ಇಲ್ಲ ಇವಾಗ ನಾನು ಹೋಗಿ ನನ್ನ ಪತಿದೇವರ ಪಾದ ಪೂಜೆ ಮಾಡಬೇಕು ನಾನು ಪೂಜೆ ಮುಗಿಸೋ ಅಷ್ಟರಲ್ಲಿ ನಂಬರ್ ಹುಡುಕೋ ಅಮ್ಮ ಅವಳ ಆಫೀಸ್ ಗೆ ಹೋದ್ರೆ ಸಿಗಬಹುದು ಇಲ್ಲ ಅಂದ್ರೆ ಅವಳು ಎಲ್ಲಿ ಇರ್ತಾಳೋ ಅಲ್ಲಿ ಹೋಗಿ ವಿಚಾರಿಸಿದ್ರೆ ಸಿಗುತ್ತೆ ನಂಬರ್ ಏನೋ ಸಿಗೋದು ಕಣೆ ಆದ್ರೆ ಅವರ ಅಪ್ಪ ಅಮ್ಮ ಇರೋ ಅಡ್ರೆಸ್ ಬೇಕಲ್ಲ ಅದಕ್ಕೆ ಏನು ಮಾಡೋದು ಅಮ್ಮ ನಂಬರ್ ಕೊಟ್ಟವರು ಅಡ್ರೆಸ್ ಕೊಡಲ್ವಾ ಒಂದು ಸ್ಟ್ರಾಂಗ್ ರೀಸನ್ ಹೇಳಿದ್ರೆ ಕೊಟ್ಟೆ ಕೊಡ್ತಾರೆ ಹೌದಾ ಸರಿ ಹಾಗಾದ್ರೆ और ऑफिस ಹೋಗೆ ಮಾತಾಡಣ ನಡಿ ಆಫೀಸ್ ಗಾ ಓ ಕ್ರೇಜಿ ಮಾಮ್ ನೀನು ಸರಿ ನಡಿ ಏನೋ ಒಂದು ಮಾಡಣ ನಡಿ भाग्य 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 ले भाग्य ना नि मत्ते कणे नन्न नोड़ याक बेच बीळ्तिदिया याक ही गळ्तिदिया बेळगे बेळगे हेण मक्कळु कण्णीर हाकिद्रे ओळ्ळेदागुत्ता अदू इवत्तु भीम अमावास्ये हब्बद दिवस यारादरू अळ्तारा भाग्य एनायतम्म अदु अत्ते एनिल्ल एनिल्ल एनदु नेन्ने गुंडण अदेनो तोरिस्तिद्नल्ल अदा अब क्यामरान अदन्न याके हिंदे बच्चिट्कोतिदीय कल्र आड़ नोड़े ने अड़गे उप हाकू अदरल हो नाटक बरल भाग्य ऐनू इला तोर्सक मत न नानी नोड़ती ಯಾವ ಬಟನ್ ಒತ್ತಬೇಕೆ ಭಾಗ್ಯ ಎಲ್ಲ ಬಟನ್ ಒತ್ತಿದೆ ಏನು ಬರ್ತಾನೆ ಇಲ್ಲ ಇಲ್ಲ ಅತ್ತೆಗೆ ಏನು ಗೊತ್ತಾಗಬಾರದು ಇವರಿಂದ ಕೆಲಸ ಮಾಡಿದ್ದಾರೆ ಅಂತ ಅತ್ತೆ ನೋಡಿದ್ರೆ ಬರೆ ಪರಿಸ್ಥಿತಿ ಹಾಳಾಗುತ್ತೆ ಅತ್ತೆ ಭಾವ ಇಬ್ಬರು ಮನಸು ಓಡಿಸ ಹೋಗುತ್ತೆ ಅತ್ತೆ ಅತ್ತೆ ಅದರಲ್ಲಿ ಏನು ಇಲ್ಲ ಅತ್ತೆ ನನ್ನ ಮಾತು ಕೇಳಿ ಅದರಲ್ಲಿ ಏನು ಇಲ್ಲ ಮತ್ತೆ ಯಾಕೆ ಕಿತ್ತುಕೊಂಡೆ ನೀನು ಅತ್ತೆ ಇದರಲ್ಲಿ ಹೇಳಿದ್ನಲ್ಲ ಅತ್ತೆ ಏನಿಲ್ಲ ಅಂತ ಅದು ಇದು ಯಾಕೆ ಹಿಂಗ ತಡವಡಿಸ್ತಿದೀಯಾ ಏನಾಯ್ತು ಸರಿಯಾಗಿ ಹೇಳು ಅದು ಅತ್ತೆ ಗುಂಡಣ್ಣ ಪ್ರಾಜೆಕ್ಟ್ ಇದರಲ್ಲಿ ಏನು ರೆಕಾರ್ಡ್ ಆಗಿಲ್ಲ ನನಗೆ ಅದೇ ತಲೆಬಿಸಿಯಾಗಿ ಅಳು ಬಿಡ್ತ ಅಷ್ಟೇ ಅದು ಗುಂಡಣ್ಣ ಬೇರೆ ಪ್ರಾಜೆಕ್ಟ್ ಪ್ರಾಜೆಕ್ಟ್ ಅಂತ ಕುಡಿತಿದ್ದ ಈಗ ಅವನ ಆಸೆಗೆಲ್ಲ ತಣ್ಣೀರು ಎರಚಿದಂಗಾಯ್ತಲ್ಲ ಅದಕ್ಕೆ ಬೇಜಾರಾಯ್ತು ಅದು ಈಗ ಹೋಗಿ ನಾನು ಅವನಿಗೆ ಚಾರ್ಜ್ ಹಾಕಿದೆ ಆದ್ರೆ ಚಾರ್ಜ್ ಆಗಿಲ್ಲ ಅಂತ ಹೇಳು ಅಂತ ಹೇಳ್ಕೊಂಡ್ ಬರ್ತೀನಿ ಏನಾಯ್ತು ಇವಳಿಗೆ ಇವಳ ಆಡ್ತಿರೋದಕ್ಕೂ ಇವಳ ಮುಖದ ಮೇಲಿರೋ ಭಾವನೆಗೂ ಅರ್ಥಾತ್ ಸಂಬಂಧವಿಲ್ವಲ್ಲ Yeah.
ಏನಿಲ್ಲ ಅಮ್ಮ, ಭಾಗ್ಯ ಈಗ ಓದಕ್ ಹೊರಟಿದ್ದಾಳೆ. ನೀನ್ ಅದಕ್ಕೆ ಎಷ್ಟು ಕಷ್ಟ ಪಡ್ತಿದ್ಯಾ ಅಲ್ವಾ, ಸೊ ಅದಕ್ಕೆ ಯಾವುದು ವಿಘ್ನ ಇಲ್ಲದೆ ನಡೀಲಿ ಅಂತ. ಭಾಗ್ಯ ನೀನ್ ಇಲ್ಲಿ ಪಕ್ಕದಲ್ವಾ? ಅಜ್ಜಿ ಏನ್ ಹೇಳ್ತಿದ್ದೀರಾ, ಅಡುಗೆ ಅಷ್ಟು ಚೆನ್ನಾಗಿದೆಯಾ? ಇವ್ರು ಯಾಕೆ ಹೀಗ್ ಮಾಡಿದ್ರು? ಸ್ವಂತ ಹೆಂಡತಿ ಮಾಡಿರೋ ಅಡುಗೆಗೆ ಉಪ್ಪು ಹಾಕಿ ಕೇಳಿಸೋ ಅವಶ್ಯಕತೆ ಆದ್ರೂ ಏನಿತ್ತು? ಇಲ್ಲ, ಇವ್ರನ್ನೇ ಕೇಳ್ತೀನಿ, ಕೇಳಕ್ ಹೇಳ್ತೀನಿ. ಎಂಥ ದ್ರೋಹ, ನಂಬಿಕೆ ದ್ರೋಹ ಇದು. ಇವ್ರು ಹೀಗೆ ನಂಬಿಕೆ ದ್ರೋಹ ಮಾಡಬಾರ್ದು. ಇಲ್ಲ, ಯಾಕೆ ಹೀಗೆ ಮಾಡಿದ್ರು ಅವ್ರನ್ನೇ ಕೇಳ್ತೀನಿ. ಹಾಯ್ ಹನಿ, ಗುಡ್ ಮಾರ್ನಿಂಗ್. ನಿನ್ ಗುಡ್ ಮಾರ್ನಿಂಗ್ ನೀನೇ ಇಟ್ಕೋ, ಆಫೀಸ್ಗೆ ಎಷ್ಟೊತ್ತಿಗೆ ಬರ್ತೀಯ ಅದನ್ನ ಹೇಳು. ಹನಿ, ಯಾಕೆ ನಿನ್ ವಾಯ್ಸ್ ಈ ತರ ಇದೆ? ಯಾಕೆ ಬೆಳಿಗ್ಗೆ ಬೆಳಿಗ್ಗೆ ಟೆನ್ಷನ್ ನಿನಗೆ? ವೈ ಯು ಸೋ ಆಂಕ್ಷಿಯಸ್? ನನ್ನ ಟೆನ್ಷನ್ ಆಂಗ್ಸೈಟಿ ಆಮೇಲೆ. ಮೊದಲು ಹೇಳು, ಆಫೀಸ್ಗೆ ಎಷ್ಟೊತ್ತಿಗೆ ಬರ್ತೀಯ? ಓ, ಇವತ್ತಂತೂ ಸ್ವಲ್ಪ ಆಫೀಸಿಗೆ ಬೇಗ ಬರೋದಕ್ಕೆ ಆಗಲ್ಲ ಹನಿ. ಇವತ್ ಗೊತ್ತಲ್ವಾ, ಭೀಮನ ಅಮಾವಾಸ್ಯೆ. ಪ್ರತಿ ವರ್ಷದ ತರ ಭಾಗ್ಯ ನನ್ನ ಕಾಲ್ ತೊಳೆದು ಪೂಜೆ ಮಾಡೋ ಒಂದು ಸ್ಪೆಷಲ್ ಡೇ. ಅದರಲ್ಲೂ ಈ ವರ್ಷ ಅಂತೂ ನಾನು ಪ್ರೀತಿ ಉಕ್ಕಿ ಹರಿಸ್ಬಿಟ್ಟಿದೀನಲ್ಲ, ಸೊ ಪಕ್ಕಾ ಎಕ್ಸ್ಟ್ರಾ ಡ್ರಾಮಾ ಇದ್ದೇ ಇರತ್ತೆ. ಅದಕ್ಕೆ ಈ ಪೂಜೆ ಎಲ್ಲ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ತುಂಬಾ ಲೇಟ್ ಆಗ್ಬಿಡುತ್ತೆ. ನನ್ನ ಬಾಸ್ಗೂ ಅಷ್ಟೇ, ಏನೋ ಒಂದು ಹೇಳ್ಬಿಟ್ಟು ಇಮೇಲ್ ಕಳಿಸ್ತೀನಿ. ಯಾಕೆ, ಏನಾಯ್ತು? ನಿನ್ ಡ್ರಾಮಾ ಯಾವಾಗಿರಲ್ಲ ಹೇಳು, ಈಗೀಗಂತೂ ಪೂಜೆ ಗೀಜೆ ಅನ್ಕೊಂಡು ಡೆಡಿಕೇಟೆಡ್ ಹಸ್ಬೆಂಡ್ ಆಗ್ತಿದ್ಯಾ? ನನಗೆ ನೀನ್ ಮಾಡ್ತೀಯ ಅಂತ ಗೊತ್ತಿಲ್ಲ, 10 ಗಂಟೆ ಒಳಗಡೆ ಆಫೀಸ್ ಅಲ್ಲಿ ಇರ್ಬೇಕು ಅಷ್ಟೇ. ಯಾಕ್ ಹನಿ, ಅಂತದ್ ಏನಾಯ್ತು? ಇಲ್ಲಿ ಬೆಂಕಿ ಹತ್ಕೊಂಡು ಉರಿತಿದೆ ತಾಂಡವ್, ನಿನ್ ಹತ್ರ ಒಂದ್ ಇಂಪಾರ್ಟೆಂಟ್ ವಿಷಯ ಮಾತಾಡೋದಿದೆ. ಪ್ಲೀಸ್, ರಿಕ್ವೆಸ್ಟ್ ಮಾಡ್ತಿದ್ದೀನಿ ಅಂತ ಅನ್ಕೋ. ಸಿ ಯು ಅಟ್ 10, ಬಾಯ್. ರೂಲ್ಸ್ ಯಾವಾಗ್ಲೂ ಇದ್ದಿದ್ದೆ, ಏನ್ ವಿಷಯ ಇದ್ರು ಅರ್ಜೆಂಟ್ ವಿಷಯ. ಹೋಗ್ಬಿಟ್ಟು ನೋಡ್ಕೊಳ್ಳೋಣ. ನಾನ್ ನೋಡಕ್ ಎಷ್ಟು ಚೆನ್ನಾಗಿದ್ದೀನಿ, ಇಷ್ಟು ಹ್ಯಾಂಡ್ಸಮ್ ಆಗಿರೋ ನನಗೆ ಹೋಗಿ ಹೋಗಿ ಆ ಎಮ್ಮೆ, ಆ ಎಣ್ಣೆ ಮುಖದ ಎಮ್ಮೆನ್ ಕಟ್ಟಿದಾರಲ್ಲ ನಮ್ಮಅಮ್ಮ, ಎಲ್ಲ ನನ್ನ ಕರ್ಮ. ಈ ವರ್ಷನು ಪೂಜೆಗೆಲ್ಲ ರೆಡಿ ಮಾಡಿರ್ತಾಳೆ. ಮಾಡಿದ್ಲೇ ಏನು, ಕಂಡ ಅಂದ್ರೆ ದೇವ್ರಲ್ವಾ? ಇದಕ್ಕೋಸ್ಕರ ನಾನು ಇದನ್ನೆಲ್ಲ ಹಾಕೊಂಡು ಒಳ್ಳೆ ಗಂಡು ತರ ನಾಟಕ ಮಾಡಬೇಕು. ಈ ಎಮ್ಮೆ ಮುಂದೆ ಒಳ್ಳೆ ಗಂಡು ತರ ನಾಟಕ ಮಾಡೋ ಕಷ್ಟ ಯಾರಿಗೆ ಹೇಳ್ಕೊಳ್ಳಿ ನಾನು. ಛೇ, ಏನೋ ಒಂದು ಸ್ಕೆಚ್ ಹಾಕಿ ಅಷ್ಟೊಂದು ದುಡ್ಡೆಲ್ಲ ಖರ್ಚು ಮಾಡಿ ಅಕ್ಷರ ಪೂಜೆ ಇಟ್ಕೊಂಡೆ. ಎಲ್ಲ ಕರೆಕ್ಟ್ ಆಗಿ ಹೋಗಿದ್ದಿದ್ರೆ ಇವತ್ತಿಗೆ ಇವಳದಿ ಓದ ಪ್ಲಾನ್ ಕ್ಯಾನ್ಸಲ್ ಆಗಿರೋದು. ಬಂದು ಒಕ್ಕರ್ಸ್ಕೊಂಡ್ಲಲ್ಲ ದರಿದ್ರದವಳು ಮೀರಾ, ಬಾಯ್ ಬಡ್ಕಿ ಎಷ್ಟು ಮಾತಾಡ್ತಾಳೆ. ಕರೀದೇ ಇದ್ರು ಬಂದು ಬೆಂಕಿ ಸುರಿದ್ಲು. ಪಾಪ ಆ ಅನಿಕೇತ್, ಹೇಗಾದ್ರೂ ಇವಳನ್ನ ಸಹಿಸ್ಕೊಂಡಿದನೋ ಏನೋ. ಓಕೆ ತಾಂಡವ್, ಕೂಲ್ ಡೌನ್, ಕೂಲ್ ಡೌನ್. ಹಿಂಗ್ ಎಷ್ಟು ದಿವಸ ಈ ಒಳ್ಳೆ ಗಂಡನ ನಾಟಕ ಆಡ್ಬೇಕೋ ಇವಳ ಮುಂದೆ? ನನಗಂತೂ ಸಾಕಾಗೋಗಿದೆ. ಯಾವಾಗ ಈ ಹಾಳಾದ ಎಮ್ಮೆ ಓದ ಪ್ಲಾನ್ ಕ್ಯಾನ್ಸಲ್ ಆಗುತ್ತೋ ಅದ್ ದೇವರಿಗೆ ಗೊತ್ತು. ಪರವಾಗಿಲ್ಲ, ತುಂಬಾ ಪೇಷನ್ಸ್ ಇಟ್ಕೊಂಡು ಈ ನಾಟಕನ ಮುಂದುವರಿಸಲೇಬೇಕು. ಈ
ಈ ಎಮ್ಮೆಗೆ ನಿನ್ನೆಯಿಂದ ನಿಂತಿದ್ ಕಡೆ ಕಾಲ್ ನಿಲ್ತಿಲ್ಲ ಅನ್ಸತ್ತೆ. ಎಲ್ರೂ ಬರೀ ಹೊಗಳವ್ರೆ ಆಗೋದು, ಮೋಸ್ಟ್ಲಿ ಆಕಾಶದಲ್ಲಿ ತೇಲಾಡ್ತಿದ್ದಾಳೆ. ಇರ್ಲಿ ಇರ್ಲಿ, ಮಜಾ ಮಾಡ್ಲಿ, ನಾನು ನೋಡ್ತೀನಿ ಎಷ್ಟು ದಿನ ನಡೆಯತ್ತೆ ಅಂತ. ಆಮೇಲೆ ಹೇಗಿದ್ರು ಇದೆಯಲ್ಲ ಹಬ್ಬ. ತಾತ, ಪ್ರಾಜೆಕ್ಟ್ಗೋಸ್ಕರ ರೆಕಾರ್ಡ್ ಮಾಡಕ್ಕೆ ಒಂದ್ ಹ್ಯಾಂಡಿಕ್ಯಾಪ್ ಇಟ್ಟಿದ್ದೀನಿ. ಹ್ಯಾಂಡಿಕ್ಯಾಮು? ನಿನ್ನೆ ತನ್ಮ ಹೇಳ್ತಿದ್ದ ಹ್ಯಾಂಡಿಕ್ಯಾಮ್ ಇಲ್ಲೇನ್ ಮಾಡ್ತಿದೆ? ಯಾರ ಕೈಗಾದ್ರೂ ಸಿಕ್ಕಿದ್ರೆ ಗಾಡ್, ಇದು ಆನ್ ಬೇರೆ ಆಗ್ತಿದ್ಯಲ್ಲ. ಇದ್ರಲ್ಲಿ ಏನಾದ್ರೂ ವಿಡಿಯೋ ಇದ್ರೆ ಅಷ್ಟೇ ಗತಿ. ಇದು ಯಾರ್ದಾದ್ರೂ ಕೈಗೆ ಸಿಕ್ಕಿದ್ರೆ ಅಷ್ಟೇ ಇವತ್ತು ನನ್ನ ಕಥೆ. ಅಡಿಗೆ ಗುಪ್ ನಾನೇ ಹಾಕಿದ್ದು ಅಂತ ಅಮ್ಮಂಗೆ ಏನಾದ್ರೂ ಗೊತ್ತಾಗಿದ್ದಿದ್ರೆ ಒಂದ್ ಹಳ್ಳ ತೋಡಿ ನನ್ನ ಅದರಲ್ಲೇ ಹೂತಾಕ್ಬಿಟ್ಟಿರೋರು. ಇದ್ರಲ್ಲಿರೋ ಮೆಮೊರಿ ಕಾರ್ಡ್ ನಾನು ತಗೊಂಡ್ಬಿಡ್ತೀನಿ. ತಪ್ಪ ನಿಮ್ ಕಡೆ ಇಟ್ಕೊಂಡು ಜಾಸ್ತಿ ಮಾತಾಡ್ತೀರ. ಯಾರಿಗೆ ಗೊತ್ತು ಸರ್, ನೀವೇ ಬೇಕು ಅಂತ ಬೀಳ್ಸಿರ್ಬೋದಲ್ಲ. ಹಾಗಾದ್ರೆ ಆ ಕಿವಿ ಓಲೆ ಇವರು ಫೋನ್ ತಗೊಳ್ವಾಗ ಬ್ಯಾಗ್ ಅಲ್ಲಿ ಬಿದ್ದಿಲ್ಲ. ಇವರು ಬೇಕು ಅಂತಾನೆ ಬ್ಯಾಗ್ ಒಳಗ ಹಾಕಿದ್ದ. ಅಂದ್ರೆ ನಿನ್ನೆ ತಾಯಿ ಗೋಲ ಹಾಕಿದ್ದು ಇವ್ರೆ, ಅಡಿಗೆ ಹಾಕಿದ್ದು ಇವ್ರೆ, ಮತ್ತೆ ನಿನ್ನೆಯಿಂದ ತೋರ್ಸಿದ ಪ್ರೀತಿ ಎಲ್ಲ ಯಾವುದು ನಿಜ ಅಲ್ಲ, ಎಲ್ಲ ನಾಟಕ, ಎಲ್ಲ ನಾಟಕ ಭಾಗ್ಯ, ಎಲ್ಲ ನಾಟಕ. ಇಲ್ಲ, ಇವ್ರು ಬದಲಾಗೇ ಇಲ್ಲ, ಇವ್ರು ಬದಲಾಗಿಲ್ಲ. ಹೊರಗಡೆಯಿಂದ ಮಾತ್ರ ಹೀಗೆ ಮಗ ಮಾಡ್ತಿರೋ ನಾಟಕ ಎಲ್ಲ ನಿಮಗ್ ಗೊತ್ತಾದ್ರೆ ನಿಮ್ ಜೀವ ತಡೆಯುತ್ತಂತೆ. ಇದೆಲ್ಲ ನಿಮಗ್ ಗೊತ್ತಾದ್ರೆ ನಿಮ್ ಎದೇನೆ ಒಡ್ದೋಗುತ್ತೆ ಅತ್ತೆ, ಎದೇನೆ ಒಡ್ದೋಗುತ್ತೆ. ನಡ್ಕೊಳಕ್ ಆಗುತ್ತಾ ಅತ್ತೆ ನಿಮ್ ಕೈಯಲ್ಲಿ? ಇಲ್ಲ ಇಲ್ಲ, ಇದು ಯಾವುದು ನಿಮಗ್ ಗೊತ್ತಾಗ್ಬಾರ್ದು, ಇದು ಯಾವುದು ನಿಮ್ ಹತ್ರನೂ ಬರಬಾರ್ದು. ಈ ವಯಸ್ಸಲ್ಲಿ ಇದೆಲ್ಲ ಗೊತ್ತಾದ್ರೆ ನಿಮ್ ಜೀವ ತಡೆಯುತ್ತಂತೆ. ಇಲ್ಲ, ಇದು ಯಾವುದೇ ಕಾರಣಕ್ಕೂ ನಿಮಗ್ ಗೊತ್ತಾಗ್ಬಾರ್ದು.
ಇದನ್ನೆಲ್ಲ ನಾನೇ ನಿಭಾಯಿಸ್ತೀನಿ. ನಾನೊಬ್ಬಳೇ ನಿಭಾಯಿಸ್ತೀನಿ, ಎಲ್ಲ ನಿಭಾಯಿಸ್ತೀನಿ. ಲೇ ಭಾಗ್ಯ, ಬೇಗ ಬಾರೆ, ಇನ್ನು ಎಷ್ಟೊತ್ತು ನಿಂದು ಪೂಜೆಗೆ ತಡ ಆಗ್ತಾ ಇದೆ. ಅಮ್ಮ ಅಮ್ಮ ಅಮ್ಮ, ಯಾಕಮ್ಮ ಜೋರ ಕಿರ್ಚಾಡ್ತಿದ್ಯಾ? ನಿನ್ ಕಿರ್ಚಾಟ ಕೇಳಿಸ್ಕೊಂಡು ಅವಳು ಭಯ ಬಿದ್ದು ಬೇಗ ಮಾಡೋ ಕೆಲಸನು ಮಾಡಲ್ಲ ಅಷ್ಟೇ. ಇವನೊಬ್ಬ ಬಂದ ಹೆಂಡತಿನ ವಹಿಸ್ಕೊಂಡು. ಭಾಗ್ಯ ಬೇಗ ಬಾ. ಬರ್ತಲಿರಮ್ಮ, ರೆಡಿ ಆಗೋದಕ್ಕೆ ಟೈಮ್ ಬೇಕು ತಾನೆ. ನೀನೇನೋ ಭಾಗ್ಯ ಅಂತ ಈಸಿಯಾಗಿ ಕರೆದು ಬಿಡ್ತೀಯ, ಆದ್ರೆ ಅವಳು ಪಾಪ ಅಡ್ಗೆ ಕೆಲ್ಸ ಆ ಕೆಲ್ಸ ಈ ಕೆಲ್ಸ ಎಲ್ಲ ಮುಗ್ಸ್ ಬರೋಷ್ಟ್ರಲ್ಲಿ ಟೈಮ್ ಆಗತ್ತಾನೆ? ನೀನ್ ಕರ್ದಿದ ತಕ್ಷಣ ಪ್ರತ್ಯಕ್ಷ ಆಗ್ಬಿಡ್ಬೇಕಾ? ಹೌದ್ರಿ, ಅತ್ತೆ ಕರೆದ ತಕ್ಷಣ ನಾನ್ ಪ್ರತ್ಯಕ್ಷ ಆಗ್ಲೇಬೇಕು, ಆಗ್ತೀನಿ ಕೂಡ. ಅತ್ತೆ ಅಷ್ಟು ಕರಿವಾಗ ಅತ್ತೆ ಹತ್ರ ಬರೋದೇ ನನಗ್ ಮುಖ್ಯ, ಬೇರೆದೆಲ್ಲ ಅಲ್ಲಲ್ಲೇ ಬಿಟ್ಟು ಬಂದಿದ್ದೀನಿ. ಹೇಳಿ ಅತ್ತೆ, ಏನ್ ವಿಷಯ? ನೋಡ್ದ್ಯಾ ರಾಜ, ನೋಡ್ದ್ಯಾ, ಇದು ಇದು ನನ್ನ ಸೊಸೆ ಅಂದ್ರ. ನಾನು ಭಾಗ್ಯ ಅಂತ ಕರೆದು ಬಾಯಿ ಮುಚ್ಚಕ್ ಮುಂಚೆ ಪ್ರತ್ಯಕ್ಷ ಆಗೋಗ್ತಾಳೆ, ಅದಕ್ಕೆ ನನಗೆ ಇವಳು ಕಂಡ್ರೆ ಇಷ್ಟ. ಆಮೇಲೆ ಇವಳು ಗೊತ್ತು ಈ ಅತ್ತೆಗೆ ಸಮಯ ವ್ಯರ್ಥ ಮಾಡೋ ಸೊಸೆ ಇಷ್ಟ ಆಗಲ್ಲ ಅಂತ, ಅದಕ್ಕೆ ಕರೆದ ತಕ್ಷಣ ಓಡ್ ಬಂದ್ಬಿಡ್ತಾಳೆ. ಅಲ್ವೇನೆ ಭಾಗ್ಯ? ಇದು ಬಿಜಿ ಬಿಜಿ ಮಾಡಿದ್ರು ಈ ಪೆದ್ದ ಮುದ್ದು ಬಂಗಾರಿ ತರ ಆಡಿ ನನ್ನನ್ನು ಹೊಲಿಸ್ಕೊಂಡ್ಬಿಡತ್ತೆ. ಶುರುವಾಯ್ತು ಈ ಅತ್ತೆ ಸೊಸೆ ಮೆಲೋ ಡ್ರಾಮ, ಮತ್ತೆ ಇದೇ ಗೋಳು. ಅದೇಗೋ ಗೊತ್ತಿಲ್ಲ, ಇವಳು ಒಳ್ಳೆ ಸೂಪರ್ ವುಮನ್ ತರ ಪ್ರತ್ಯಕ್ಷ ಆಗ್ಬಿಡ್ತಾಳೆ. ಯಾಕ್ರಿ ಯಾಕ್ರಿ ನಾಟಕ, ಯಾಕೆ ದ್ವೇಷ? ನಿಮ್ಗೆ ನನ್ ಕಂಡ್ರೆ ಇಷ್ಟ ಇಲ್ಲ, ನಾನು ಓದೋದು ಇಷ್ಟ ಇಲ್ಲ ಅನ್ಕೊಂಡಿದ್ದೆ. ಆದ್ರೆ ಆದ್ರೆ ಅತ್ತೆ ಸೊಸೆ ಚೆನ್ನಾಗಿರೋದು ನಿಮ್ಗೆ ಇಷ್ಟ ಇಲ್ಲ ಅಂತ ಗೊತ್ತಿರ್ಲಿಲ್ಲ, ನಮ್ಮನ್ನೇ ದೂರ ಮಾಡಕ್ ನೋಡ್ಬಿಟ್ರಲ್ಲ.